ನೋಡಿ, ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರೋದು 22ನೇ ತಾರೀಕು. ಇಡೀ ವಿಶ್ವದ ಜನರ ಗಮನ ಸೆಳೆದಿದೆ. ದೇಶ ವಿದೇಶಗಳಿಂದ ಜನರು ಅದನ್ನು ನೋಡೋಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೇನೋ ಒಂದು ರೀತಿ ಅಸಮಾಧಾನ, ಅತೃಪ್ತಿ ಇದೆ. ಯಾಕೆಂದರೆ ಇದು ಸಂಪೂರ್ಣ BJPಗೆ ಭಾಳ ಅನುಕೂಲ ಆಗೋ ವಾತಾವರಣ ಆಗುತ್ತೆ ಅನ್ನೋ ಅಂತ ಭಯ ಅವರು ಕಾಡ್ತಾ ಇದೆ. ಇದರಲ್ಲಿ ರಾಜಕೀಯ ಏನಿಲ್ಲ, ಎಲ್ಲ ಪಕ್ಷದವರು ಬಂದು ಭಾಗವಹಿಸಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ. ತಮಗೆ ಗೊತ್ತಿದೆ, ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇವತ್ತಿನಿಂದ ರಾಮ ಜನ್ಮಭೂಮಿ 22ನೇ ತಾರೀಕಿನವರೆಗೂ ಸಹ ಉಪವಾಸ ಇದ್ದು ಒಂದು ರೀತಿ ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಪ್ರಧಾನಿಯವರು ಸಿದ್ಧರಾಗ್ತಿರೋ ಸಂದರ್ಭದಲ್ಲಿ ಈಗಲಾದರೂ ಕಾಂಗ್ರೆಸ್ನವ್ರಿಗೆ ಸದ್ಬುದ್ಧಿ ಬಂದು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಲಿ. ಇಲ್ಲದಿದ್ದರೆ ಜನ ಅವರ ಒಂದು ಈ ರೀತಿಯ ನಡವಳಿಕೆಯನ್ನು ಸಹಿಸೋದಿಲ್ಲ, ಅದು ತಿರುಗಮುರುಗ ಆಗುತ್ತೆ ಮತ್ತು ಅವ್ರಿಗೆ ತೊಂದರೆ ಆಗುತ್ತೆ. ಇದರಿಂದ ಈಗಲಾದರೂ ತಾವು ಇದರ ಬಗ್ಗೆ ಚಿಂತೆ ಮಾಡಿದ್ದೇನೆ, ನಾವು ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹೋಗಿ ಬಂದರೆ ಒಳ್ಳೆಯದು, ಅನುಕೂಲ ಆಗುತ್ತೆ. ಆದರೆ ಅವ್ರಿಗೆ ಬಿಟ್ಟಂಥದ್ದು